ನೋಡಿ ಸರ್, ಕೆಡ್ತಾಗ ಮೆಸೇಜ್ ಮಾಡ್ತಿದ್ದಾನೆ, ನಾನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ನನ್ನ ಹೆಂಡತಿ ಮಕ್ಕಳೇ ಬೈತಾ ಇದ್ದಾನೆ. ನೀವು ಏನು ಮಾಡ್ತೀರಿ, ನೀವು ಎಷ್ಟೋ ಮಟ್ಟಿಗೆ ಸೀರಿಯಸ್ ಆಗಿ ಆ ಕೇಸನ್ನು ತಗೊಳ್ತೀರಿ ಅನ್ನೋದನ್ನು ಒಂದ್ಸಲ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ದರ್ಶನ್ ಪ್ರಕರಣ ಸಂಬಂಧಪಟ್ಟಾಗೆ ರೇಣುಕಾ ಸ್ವಾಮಿ ಕೊಲೆ ಯಾಕಾಯಿತು, ಅಶ್ಲೀಲವಾದ ಮೆಸೇಜ್ ಕಳಿಸಿದ್ದಕ್ಕಾಯಿತು. ಇವರೇನು ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡುವುದರ ಬದಲು ಇವರೇ ಅವನನ್ನು ಕಿಡ್ನಾಪ್ ಮಾಡಿ ಆತನನ್ನು ಕೊಲೆ ಮಾಡಿದ್ರು ಅನ್ನೋದು ವೈಂಡ್ ಅಪ್ ಅಲ್ವಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಿರೋದಲ್ವಾ ಇವೆಲ್ಲ ವಿದ್ಯಮಾನಗಳು. ಕೆಲವೊಮ್ಮೆ ಪೊಲೀಸ್ ಇಲಾಖೆಗಳು ಕೂಡ, ಕೆಲವು ಪೊಲೀಸರು, ಕೆಲವು ಪೊಲೀಸ್ ಠಾಣೆಗಳು ಮಾಡುವಂಥ ಇಗ್ನೋರೆನ್ಸ್, ನಮಗೆ ಹ್ಯಾಂಡ್ ಕೊರತೆ ಇದೆ, ಟೆಕ್ನಿಕಲಿ ವೀಕ್ ಇದ್ದೀವಿ, ಅನೇಕ ಸಬೂಬುಗಳಿರ್ಬೋದು, ಅದೇನೇ ಇದ್ರೂ ಅದನ್ನು ಸರಿಪಡಿಸ್ಕೋಬೇಕಲ್ಲ. ದಯವಿಟ್ಟು ಪೊಲೀಸರು ಯಾವುದೇ ಕಂಪ್ಲೇಂಟ್ಗಳನ್ನು ಈ ಥರ ಅಂತ ಅಲ್ಲ, ಏನೇ ಕಂಪ್ಲೇಂಟ್ಗಳನ್ನು ಸ್ವಲ್ಪ ಸೀರಿಯಸ್ ಎತ್ತುಕೊಳ್ಳಿ, ಉಡಾಫೆ ಮಾಡಿಬಿಡಿ. ಒಂದು ವೇಳೆ ದರ್ಶನ್ ಸಿಕ್ಕಾಕೊಂಡಿದ್ದಾದರೆ, ಕೊಲೆ ಮಾಡಿದ್ದು ಕೋರ್ಟ್ ಸಾಬೀತಾದರೆ 16 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅದಾದಮೇಲೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಪೀಲು ಗಿಪ್ಪೀಲು. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಡಿ ಗ್ಯಾಂಗ್ ಅರ್ಥಾತ್ ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ, ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಭಾಳ ಸುದೀರ್ಘವಾದಂಥ ಚಾರ್ಜ್ ಶೀಟನ್ನು ಪೊಲೀಸರು ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 231 ಸಾಕ್ಷ್ಯಗಳಿದೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತಹ ಆ ಇನ್ಸಿಡೆಂಟ್ ಆಗ್ತಿದ್ದಾಗ ಅದು ಧೈರ್ಯಸೆಯಾಗಿ ಬೆಳ್ತಾ ಇದ್ದಂತಹ ಫೋಟೋ ಮತ್ತು ಅಂಗಾತ ಬಿದ್ದಂತಹ ಫೋಟೋ ಕೂಡ ವೈರಲ್ ಆಗಿದೆ. ಅದರ ಸುತ್ತ ಚರ್ಚೆ ನಡೀತಾ ಇದೆ. ಅದರ ಜೊತೆ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರಗೌಡ ಅವರಿಗೆ ರೇಣುಕಾ ಸ್ವಾಮಿ ಕಳಿಸಿದಂತಹ ಮೆಸೇಜ್ ಕೂಡ ರಿವೀಲ್ ಆಗಿದೆ. ಕೊಲೆ ಯಾಕಾಯಿತು ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ರೇಣುಕಾ ಸ್ವಾಮಿ ತನ್ನ ಕಾಮವನ್ನು ನಿಗ್ರಹಿಸಲಾಗಿದೆ. ಮನೆಯಲ್ಲಿ 5 ತಿಂಗಳು ಗರ್ಭಿಣಿ ತನ್ನ ಹೆಂಡತಿ, ಆಕೆಯನ್ನು ಹಿಡ್ಕೊಂಡು ಮಗು ಬರುವ ನಿರೀಕ್ಷೆಯಲ್ಲಿ ಸಂಭ್ರಮದಿಂದ ಇರಬೇಕಾದಂಥ ಈ ಹುಡುಗ ಕಂಡು ಹೆಣ್ಣುಮಕ್ಕಳಿಗೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಐ ಡಿ ಮಾಡಿಕೊಂಡು ಕೆಟ್ಟದಾಗ ಮೆಸೇಜ್ ಮಾಡುತ್ತಾರೆ. ಈಗ ನಮ್ಮನೆ ಹೆಣ್ಣುಮಕ್ಕಳಿಗೆ ಯಾವನಾದರೂ ಕೆಟ್ಟದಾಗ ಮೆಸೇಜ್ ಮಾಡಿ ಸಿಕ್ಕಾಕೊಂಡ್ರೆ ಆಲ್ಮೋಸ್ಟ್ ನಮಗೆಲ್ಲರಿಗೂ ಕೆಟ್ಟ ಬೈಗುಳ, ನಮ್ಮ ಹೆಂಡತಿ, ಅಪ್ಪ ಅಮ್ಮ ಎಲ್ಲರೂ ಕೂಡ ಬೈಯುವಂಥ ಪ್ರವೃತ್ತಿ ಭಾಳ 5-6 ವರ್ಷದಿಂದ ನಾವು ಅನುಭವಿಸ್ತಾನೆ ಇದ್ದೀವಿ. ಆದರೆ ಕೈಗೆ ಸಿಗಲ್ಲ, ಫೇಕ್ ಐ ಡಿಗಳ ಮೂಲಕ ಮಾಡ್ತಾಯಿರ್ತಾರೆ. ಒಂದು ವೇಳೆ ಕೈಗೆ ಸಿಕ್ಕಿದಾಗ ಸಹಜವಾಗಿ ಆಕ್ರೋಶದಿಂದ ನಾವು ಅವರನ್ನು ಹೊಡೆದೇ ಹೊಡಿತೀವಿ, ಬಡದೇ ಬಡಿತೀವಿ, ಕೊನೆಗೆ ಸ್ಟೇಷನ್ಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಇದು ಮನುಷ್ಯನ ಸಹಜವಾದಂತಹ ಕ್ರಿಯೆ. ಇದು ಸಿಟ್ಟು ಬರಲೇಬೇಕು. ನನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನಿಗೆ ಬೈದರೆ ಅವ್ರಿಗೇನು ಮುದ್ದು ಮಾಡೋಕ್ಕಂತ ಆಗಲ್ಲ. ಈ ರೇಣುಕಾ ಸ್ವಾಮಿ ವಿಚಾರದಲ್ಲೂ ಪವಿತ್ರಗೌಡ ಅವರಿಗೆ ಕೆಟ್ಟದಾಗಿ, ಪವಿತ್ರಗೌಡ ಅವ್ರಿಗೆ ಕೆಟ್ಟದಾಗ ಮೆಸೇಜ್ ಮಾಡಿರ್ತಾನೆ. ಅಶ್ಲೀಲ ಮೆಸೇಜ್, ಭಾಳ ಕೆಟ್ಟ ಮೆಸೇಜ್ ಇತ್ತು. ಸಖತ್ತಾಗಿದೆಯಾ ಇವಳು ನಿನ್ನ ಮಗಳ, ಮತ್ತು ಕೆಲವು ಫೋಟೋಗಳನ್ನೆಲ್ಲ ಹೈಡ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಕೆಟ್ಟ ಫೋಟೋನೆಲ್ಲ ಕಳಿಸ್ತಿದ್ದಂತೆ. ಸಹಜವಾಗಿ ಅದರಲ್ಲಿ ಒಬ್ಬ ದರ್ಶನ್ನು, ಒಬ್ಬ ಸೆಲೆಬ್ರಿಟಿ, ಜೊತೆಗೆ ನೇಮು ಫೇಮು ಅಹಂಕಾರ ಎಲ್ಲವೂ ಮೇಳಿಸಿದಂತಹ ಒಬ್ಬ ನಟ ಏತಾಯ್ತ ಏನು ಮಾಡ್ತಾನೆ, ಸ್ವಲ್ಪ ಹೀರೋಯಿಸಮ್ ಮಾಡೋಕ್ಕೆ ಹೋಗ್ಬಿಟ್ಟಿರ್ತಾನೆ. ಹೋಗಿ ಅದನ್ನು ತನ್ನ ಪಟಲಮ್ಮನ ಬಳಸಿ ಅಪಹರಣ ಮಾಡಿ ಹೊಡೆದು ಬಡದು ಸತ್ತೇ ಹೋಗಿದ್ದಾನೆ. ಸತ್ತು ಹೋದ ನಂತರ ಇಮ್ಮಿಡಿಯೇಟ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನೋಡಿ ನಾನು ಪವಿತ್ರ ಗೌಡ ಹಿಂಗೆ ಮೆಸೇಜ್ ಮಾಡ್ತಿದ್ದ, ಸಹಜವಾಗಿ ಸಿಟ್ಟಿಂದ ನಾನು ಅವನನ್ನು ಕರೆಸಿ ನಮ್ಮ ಹುಡುಗರ ಹತ್ರ ಸ್ವಲ್ಪ ಕ್ಲಾಸ್ ತಗೊಳ್ಳಿ ಅಂತ ಹೇಳಿದೆ. ಹೊಡೆದು ಬಡ್ದು ಸಹಿಸೇ ಬಿಟ್ಟಿದ್ದಾರೆ. ನೋಡಿ ಮುಂದೆ ನೀವು ಕಾನೂನು ಪ್ರಕಾರ ಏನು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿದರೆ ಅದು ಬಹುಶಃ ಆತ ಹೀರೋ ಆಗಿ ಉಳ್ಕೊಳ್ತಿದ್ದೇನೋ, ಏನೋ ಸಿಟ್ಟಲ್ಲಿ ಮಾಡ್ಕೊಂಡಿದ್ದೆ. ಸಮಾಜಕ್ಕೂ ಅಷ್ಟೇ, ಯಾರಾದರೂ ಇನ್ನು ಮುಂದೆ ಕಂಡ್ಕೊಂಡು ಹೆಣ್ಣು ಮಕ್ಕಳಿಗೆ ಕೆಟ್ಟ ಮೆಸೇಜ್ ಮಾಡಿಬಿಡಿ, ಸಹಜವಾಗಿ ಆ ಮನೆಯವರು ರಿಯಾಕ್ಟ್ ಆಗ್ತಾರೆ ಅನ್ನುವಂಥ ಮೆಸೇಜು ಪಾಸ್ ಆಗ್ತಾಯಿತ್ತು. ಜೊತೆಗೆ ಒಬ್ಬ ಹೀರೋ ಆಗಿ ಆ ಥರ ಮಾಡಬಾರ್ದಿತ್ತು, ಪೊಲೀಸರು ಮಾಡೋ ಕೆಲಸವನ್ನು ನಾನು ಮಾಡಿದ್ದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಸರೆಂಡರ್ ಆಗಿಬಿಟ್ಟಿದ್ರೆ ಈ ಕೇಸ್ ಇನ್ನೊಂದು ಥರದಲ್ಲಿ ಮುಗಿದು ಹೋಗ್ತಿತ್ತು ಅಥವಾ ಮುಂದುವರಿತಾ ಇತ್ತು. ಆದರೆ ಸಾಕ್ಷ್ಯನಾಶಕ್ಕೋಸ್ಕರ ದರ್ಶನ್ ಮಾಡಿದಂತಹ ತಂತ್ರಗಳು, ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿದ ತಂತ್ರಗಳು, ಯಾರನ್ನೋ ಕರೆಸ್ತೀರಾ, ಅವ್ನಿಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತೀರಾ, ಸರೆಂಡರ್ ಮಾಡಿಸ್ತೀರಾ, ಸುಮಾರು 30 ಲಕ್ಷ 50 ಲಕ್ಷದ ಕತೆಗಳು ಹೊರಗೆ ಬೀಳುತ್ತೆ. ಹೀಗೆ ಈ ಕೇಸ್ನಲ್ಲಿ ಇನ್ನಷ್ಟು ಜನ ಎಳ್ಕೊಬಂದು ಸಿಲುಕಿಸಿ ಯಾರ್ಯಾರೋ ಮಕ್ಕಳನ್ನು ರಾತ್ರಿ ಕಂಡ ಬಾವಿಗೆ ಹಗಲು ಬೀಳೋ ಥರ ಮಾಡಿ, ಏ ದರ್ಶನ್, ಏ ನನ್ನ ಅಭಿಮಾನಿ ದರ್ಶನ್ ಅಂತೇಳಿ. ನಾನು ಕೂಡ ಕೆಲವು ಸಲ ಅಭಿಮಾನ ಕಟ್ಟಿಬಿದ್ದು ಅವಾಗ 16 ವರ್ಷಗಳ ಹಿಂದೆ ಕೆಲವು ಕೇಸ್ಗಳನ್ನು ಮೈಮೇಲೆ ಹೇಳ್ಕೊಂಡಿದ್ದೀನಿ, ಅದು ಯಾವ ಥರ ಒಂದು ದಿವಸ ಮಾತಾಡೋಣ. ಹಾಗಾಗಿ ಅಂಧಾಭಿಮಾನದಿಂದ ತೀರ್ಮಾನಗಳನ್ನು ತಗೋಬಾರ್ದು. ಆ ಅಂಧಾಭಿಮಾನದಿಂದ ತೆಗೆದುಕೊಂಡ ತೀರ್ಮಾನಗಳ ಫಲವಾಗಿ ಅನೇಕ ಅಮಾಯಕರು ಕೇಸನ್ನು ಕೂಡ ಫೈಟ್ ಮಾಡೋದಕ್ಕಾಗಲ್ಲ. ಕೋರ್ಟಲ್ಲಿ ಭಾರಿ ಕಷ್ಟ, ಲಾಯರ್ ಫೀಸ್ ಕಟ್ಕೊಂಡು ಅದು ಕೇಸ್ ತುಂಬ ಹೊತ್ತು ನಡೆಯುತ್ತೆ. ಅಲ್ಲಿ ನಾನಲ್ಲ ನಾನು ಅವನಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೆಣಗಾಡಬೇಕು, ದುಡ್ಡು ಮೇಲೆ ದುಡ್ಡು ಖರ್ಚು, ಮನೆಯಲ್ಲಿ ಪರಿಸ್ಥಿತಿ ಕಿತ್ತೋಗಿರ್ತದೆ, ಭಾಳ ಸಂಕಟ.
ಈ ಕೇಸ್ ಇದೆಯಲ್ಲ, ಈ ಕ್ರೈಮ್ಗಳಲ್ಲಿ ಅಥವಾ ಅಪರಾಧಗಳಲ್ಲಿ ತಗಲಾಕೊಂಡು ಈ ಕೋರ್ಟು ಕಚೇರಿ ಅನ್ನೋ ಕಾನ್ಸೆಪ್ಟ್ ಒಳಗೆ ಸಿಕ್ಕಾಕೊಂಡ್ಬಿಟ್ರೆ ಭಾಳ ದೊಡ್ಡ ತಾಪತ್ರಯ. ಆದರೆ ದರ್ಶನ್ ಅಥವಾ ಆ ಕೇಸಿನಲ್ಲಿರುವಂತಹ ಇನ್ನಿತರೆ ದುಡ್ಡಿರೋರಿಗೆ ದೊಡ್ಡ ಸಮಸ್ಯೆ ಇಲ್ಲ. ಅವರು ಮೇಲ್ಕೋರ್ಟು ಆ ಕೋರ್ಟ್ ಅಂತ ಅಪೀಲ್ ಹೋಗ್ಕೊಂಡು ಒಂದಿಷ್ಟು ಹೊಡೆದಾಟ ಮಾಡ್ಕೊಳ್ತಾನೆ ಇರ್ತಾರೆ. ದುಡ್ಡು ಎಷ್ಟು ಬೇಕಾದ್ರೆ ಚಲ್ಲಾಗೋದಕ್ಕೆ ಇವ್ರ ಹತ್ರ ಇದೆಯಲ್ಲ, ಎಷ್ಟು ಬೇಕಾದ್ರೆ ದುಡ್ಡು ಚಲ್ತಾರೆ. ಏನಾದರೂ ಮಾಡಿ ಈ ಕೇಸಿಂದ ಹೊರಗೆ ಬರೋಕ್ಕೆ ಏನೇನು ಮಾಡಬೇಕು, ಹೇಗೆಲ್ಲ ಪ್ರಯತ್ನ ಪಡಬೇಕು, ಯಾವ ಥರ ಸಾಕ್ಷ್ಯ ನಾಶ ಮಾಡಬೇಕು, ಎಲ್ಲ ತಂತ್ರಗಳನ್ನು ಮಾಡೇ ಮಾಡ್ತಾರೆ. ದುಡ್ಡಿಲ್ದಿದ್ದನೋ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಾನೆ. ಅನೇಕ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಗೀಡಾದವರು ಕೂಡ ದುಡ್ಡಿಲ್ಲದೆ ಫೈಟ್ ಮಾಡೋಕ್ಕಾಗದೆ ನಿರಪರಾಧಿ ನಾನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ದವನು ಕೂಡ ಹಲವು ಬಾರಿ ಅಪರಾಧಿಯಾಗಿ ಸುದೀರ್ಘಕಾಲ ಶಿಕ್ಷೆಯನ್ನು ಅನುಭವಿಸಿದ್ದಕ್ಕೆ ಕಾರಣ ಆತನಿಗೆ ಕೋರ್ಟಲ್ಲಿ ಬಡಿದಾಡೋಕ್ಕೆ ಅದರದ ದುಡ್ಡು ಹಣಕಾಸಿನ ಸೌಲಭ್ಯ ಇರಲ್ಲ, ಪ್ರಭಾವ ಇರಲ್ಲ. ಆದರೆ ದರ್ಶನ್ ಅಲ್ಲಿ ಕ್ಯಾಂಗ್ನಲ್ಲಿ ನನಗೆ ಗೊತ್ತಿದ್ದ ಒಂದು 4-5 ಜನ ತುಂಬ ಪ್ರಭಾವಿಗಳು ಒಂದಿಷ್ಟು ಫೈಟ್ಗಳು ಮಾಡ್ತಾ ಹೋಗ್ಬೋದು. ಸ್ನೇಹಿತರೆ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅದಾಗಿದೆ. ರೇಣುಕಾಸ್ವಾಮಿ ಏನು ದೊಡ್ಡ ಸಾಧಕ ಅಲ್ಲ, ಭಾಳ ದೊಡ್ಡ ನಾನು ದರ್ಶನ್ ಅಭಿಮಾನಿ ಆಗಿದ್ದೆ, ಇವೆಲ್ಲ ಕತೆಗಳನ್ನು ಮೀಡಿಯಾಗಳೆಲ್ಲ ಹೊರಗೆ ಬಿಟ್ಟವು. ಯಾವ ಅಭಿಮಾನ ಇಲ್ಲ, ಏನೂ ಇಲ್ಲ. ಪವಿತ್ರಗೌಡ ದರ್ಶನ್ ಬದುಕಿನಲ್ಲಿ ಹೋಗಿದ್ದರಿಂದ ವಿಜಯಲಕ್ಷ್ಮಿ ದಿನ ಕಣ್ಣೀರಿಡ್ತಾಳೆ, ಆ ಕಾರಣಕ್ಕೆ ಪವಿತ್ರಗೌಡಗೆ ಈತ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದ ಅನ್ನೋದು ಸುಳ್ಳಾಗಿದೆ. ಚಾರ್ಜ್ ಶೀಟ್ ಪ್ರಕಾರ ಈತನಿಗೆ ಕಂಡ ಹೆಣ್ಣುಮಕ್ಕಳಿಗೆ, ಚೆನ್ನಾಗಿರುವ ಹೆಣ್ಣುಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸುವಂಥ ಚಾಳಿ ಇತ್ತು. ಅದು ಫೇಕ್ ಐ ಡಿ ಮೂಲಕ ಮಾಡ್ತಾ ಇದ್ದ, ಫೇಕ್ ಐ ಡಿ ಮೂಲಕ ಮಾಡ್ತಾ ಇದ್ದ. ಅನೇಕ ಹೆಣ್ಣುಮಕ್ಕಳು ಈ ಪ್ರಕರಣ ಆದಮೇಲೆ ಸೋನುಗೌಡ ಸೇರಿದ ಹಾಗೆ ಚಿತ್ರಲ್ ರಂಗಸ್ವಾಮಿ ಅಂತೇಳಿ ಆ ಹೆಣ್ಮಕ್ಳು ಕೂಡ ಈ ಪ್ರಕರಣ ಆದಮೇಲೆ ಬಹಿರಂಗವಾಗಿ ರೇಣುಕಾಸ್ವಾಮಿ ನಮಗೂ ಕೂಡ ಈ ಫೇಕ್ ಐ ಡಿ ಅಂತ, ನಮ್ಗೆ ಯಾವಾಗ ಒಂದು ಪತ್ರಿಕೆಯಲ್ಲಿ ಇದೇ ಫೇಕ್ ಐ ಡಿಯಿಂದ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ ಅಂತ ಹೇಳಿಬಿಟ್ಟು ಆ ಸುದ್ದಿನ ನಾವು ಓದಿದ್ವೋ, ಇದೇ ಫೇಕ್ ಐ ಡಿಯಿಂದ ನಮಗೂ ಕೂಡ ಕೆಟ್ಟದಾಗ ಮೆಸೇಜ್ ಬರ್ತಿತ್ತಲ್ಲ ಅಂತ ಹೇಳಿ ಅದನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ರೇಣುಕಾಸ್ವಾಮಿ ನಿಜಕ್ಕೂ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಪವಿತ್ರಗೌಡಗೆ ಅನ್ನೋದು ಪ್ರೂವ್ ಆಗಿದೆ. ಅವನ ಕರ್ಮ ಅವನನ್ನು ಸುಟ್ಟಿದೆ ಅನ್ನೋದಕ್ಕಿಂತ ಆತ ಮಾಡದ ತಪ್ಪನ್ನು ಮಾಡ್ದ, ಮಾಡಬಾರದ ತಪ್ಪನ್ನು ಮಾಡ್ದ, ಆತನಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡಿಸುವಂತಹ ಎಲ್ಲ ಅವಕಾಶಗಳು ದರ್ಶನ್ಗಿತ್ತು. ದರ್ಶನ್ ಏನಾದರೂ ಚಿತ್ರದುರ್ಗ ಎಸ್ ಪಿ ಫೋನ್ ಮಾಡಿಬಿಟ್ಟು, ನಿಮ್ಮ ಜಿಲ್ಲೆಗೆ ಸೇರಿದವನೊಬ್ಬ ನಿಮ್ಮ ಸಿಟಿಯಲ್ಲೇ ಇದ್ದಾನಂತೆ, ಅವನು ನನ್ನ ಹೆಂಡತಿಗೆ ಕೆಡ್ದಾಗ ಮೆಸೇಜ್ ಮಾಡ್ತಿದ್ದಾನೆ, ಸ್ವಲ್ಪ ಆ್ಯಕ್ಷನ್ ತೊಗೋಬೇಕಲ್ಲ, ಸ್ವಲ್ಪ ಟೈಟ್ ಮಾಡಬೇಕಲ್ಲ ಅಂತ ಒಂದು ಮಾತು ಹೇಳಿದರೆ, ಏ ಎಸ್ ಪಿ ಆದ್ರೇನು ಇನ್ನೊಬ್ಬ ಆದ್ರೇನೋ, ಒಬ್ಬ ಸೆಲೆಬ್ರಿಟಿ ಅಪ್ಪ, ದೊಡ್ಡ ಫ್ಯಾನ್ಸ್ ಬೇಸೆ ಇದೆ ಅವನಿಗೆ, ಒಬ್ಬ ದರ್ಶನ್ ಫೋನ್ ಮಾಡಿದ್ದೀನಿ ಅಂತ ಖುಷಿ ಆಗ್ತಿದ್ದ. ಸಾಮಾನ್ಯವಾಗಿ ಇಂಟ್ರೆಸ್ಟಾಗಿ ಆ ಕೇಸನ್ನು ಹ್ಯಾಂಡಲ್ ಮಾಡ್ತಾಯಿದ್ರು. ಎತ್ತಾಕೊಂಡು ಬಂದು ಬಟ್ಟೆ ಬಿಚ್ಚಿ ಎಲ್ಲೆಲ್ಲಿ ಹೊಡಿಬೇಕು ಅಲ್ಲೆಲ್ಲಿ ಹೊಡೆದು ಪೊಲೀಸ್ ಸ್ಟೈಲಲ್ಲಿ, ಅವ್ರೇನು ಜೀವ ಹೋಗೋ ಥರ ಜೀವ ಹೋಗೋ ಜಾಗಕ್ಕೆಲ್ಲ ಹೊಡಿಯೋಕ್ಕೆ ಹೋಗಲ್ಲ. ಆದರೆ ಆ ಪೊಲೀಸ್ ಏಟುಗಳು ಹೇಗಿರ್ತಾವಂದರೆ ಅವ್ನು ಮತ್ತೆ ಯಾವತ್ತು ಮೆಸೇಜ್ ಮಾಡಿದಿರಲಿ ಅದ್ರ ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ನಲ್ಲಿ ಅವರು ಕ್ಲಾಸ್ ತಗೋತಾರೆ ಪೊಲೀಸರು. ಅದನ್ನು ದರ್ಶನ್ ಮಾಡ್ಬೋದಿತ್ತು, ಹೀರೋಯಿಸಮ್ ಮಾಡೋಕೆ ಹೋಗ್ಬಿಟ್ಟು ಎಡವಟ್ಟು ಮಾಡ್ಕೊಂಡಿರ್ಬೋದು. ಆದರೂ ಈ ಕ್ಷಣಕ್ಕೆ ಆರೋಪಿ ಚಾರ್ಜ್ ಶೀಟ್ನಲ್ಲಿ ಆತ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಗಳ ರಾಶಿಗಳ ಸಮೇತ ಪೊಲೀಸರು ಸಲ್ಲಿಸಬೇಕಾದ ಜಾಗಕ್ಕೆ ಆತನ ಹಣೆ ಬರಹ ಏನು, ಆತ ಏನು ಮಾಡಿದ್ದ ಅನ್ನೋದನ್ನು ಸಲ್ಲಿಕೆ ಮಾಡಿಯಾಗಿದೆ. ಇನ್ನು ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ನಲ್ಲಿ ದರ್ಶನ್ ಸಾಬೀತಾದರೆ, ಯಾಕಂದರೆ ಹಲವಾರು ಪ್ರಕರಣ ಇದೆ, ಕೊಲೆ ಇದೆ, ಕಿಡ್ನಾಪ್ ಇದೆ, ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಿದೆ, ಆಮೇಲೆ ಯಾರ್ಯಾರನ್ನ ಎಳ್ಕೊಂಡು ಬಂದು ಈ ಕೇಸನ್ನು ಸಿಕ್ಕಾಕ್ಸಿಗೆ ಸಂಬಂಧಪಟ್ಟಂಗೆ ಅನೇಕ ದಾಖಲೆಗಳು ಮತ್ತು ಅನೇಕ ಐ ಪಿ ಸಿ ಸೆಕ್ಷನ್ಗಳು, ಈಗ ಐ ಪಿ ಸಿ ಇಲ್ಲ ಅಲ್ಲ ಕ್ರಿಮಿನಲ್ ದಾವೆಲೆ, ಅವ್ರು ಏನು ಹಾಕಿದ್ರು ನೋಡಬೇಕು ನಾವು ಅದನ್ನು. ಹಾಕಿರೋದ್ರಿಂದ ನಾಳೆ ಟ್ರಯಲ್ನಲ್ಲಿ ಏನೋ ಸಾಬೀತಾದರೆ ದರ್ಶನ್ ಹೆಚ್ಚು ಕಮ್ಮಿ 16 ಜೈಲಿಂದ ಹೊರಗೆ ಬರುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಜೊತೆಗೆ ಇಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿ ಶೆಡ್ಡಿಗೆ ಕರ್ಕೊಂಡು ಬಂದ ಕೂಡಲೇ ಈ ದರ್ಶನ್ ಪವಿತ್ರ ಗೌಡನ ಕರ್ಕೊಂಡು ಹೋಗ್ತಾನಂತೆ. ನೋಡಿ ಇವನೇ ನಿಮ್ಗೆ ಕೆಟ್ಟದಾಗ ಮೆಸೇಜ್ ಮಾಡಿದ್ದು ಅಂತ ಪವಿತ್ರ ಸಿಟ್ಟಿಂದ ಕಿಲ್ ಹಿಮ್ ಕಿಲ್ ಹಿಮ್ ಅಂತ ಹೇಳ್ಬಿಟ್ಟು ಇವಳು ಏನೋ ಓದಿತಾಳಂತೆ, ಎಲ್ಲ ಸೇರ್ಕೊಂಡು ಓದಿತಾರಂತೆ, ಎಸಿತಾಳಂತೆ, ಪುಡಿ ಮಾಡ್ತಾರಂತೆ, ಸತ್ತು ಹೋಗ್ತಾನೆ, ಆಮೇಲೆ ತೆಗೆದು ಬಿಸಾಕ್ತಾರೆ. ಓಕೆ, ಅದು ಸಂಬಂಧಪಟ್ಟ ಫೋಟೋ ಕೂಡ ಸಿಕ್ಕಿದೆ, ಒಂದೆರಡು ಫೋಟೋ ಕೂಡ ರಿವೀಲ್ ಆಗಿದೆ. ಆಮೇಲೆ ಪವಿತ್ರ ಗೌಡ ಕೊಲೆ ಮಾಡು ಅಂತ ಹೇಳಿದ್ಲು ಅನ್ನೋದಕ್ಕಿಂತ ಆ ಸಂದರ್ಭದಲ್ಲಿ ಸಹಜವಾಗಿ ಹೊರಹೊಮ್ಮಿದ ಆಕ್ರೋಶ, ಅದು ಆಕ್ರೋಶದ ಪ್ರತಿಫಲವಾಗಿ ಕೊಲೆ ಆಗಿ ಹೋಗಿದೆ. ಕೊಲೆ ಆದ ನಂತರ ನಡೆದಂಥ ಬೆಳವಣಿಗೆ ದರ್ಶನ್ನ ಕ್ರೌರ್ಯ ಮುಖವನ್ನು ಹೊರಗಿಡುತ್ತೆ. ಒಂದು ಕೊಲೆ ಮಾಡಾಯಿತು ಅಥವಾ ಒಂದೇನೋ ಹೊಡೆಯೋಕೆ ಹೋಗ್ಬಿಟ್ಟು ಕೊಲೆ ಆಗಿಬಿಟ್ಟ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದಂಥ ಪ್ರಯತ್ನಗಳಿದ್ದಾವಲ್ಲ. ನೋಡಿ, ಯಾವುದೇ ಅಪರಾಧ ಯಾರೇ ಆಗಲಿ, ಅದೆಂಥೋ ಕ್ರಿಮಿನೇ ಆಗಲಿ, ಅದೆಂಥೋ ಕ್ರಿಮಿನಲ್ಲೇ ಆಗಲಿ, ಏನೇ ಇದೇ ರೀತಿಯ ಕೃತ್ಯಗಳನ್ನು ಮಾಡಿದ್ರೆ ಪೊಲೀಸರು ತನಿಖೆ ಅಂತ ಒಳಗಿಳಿದ್ರೆ
ಯಾವುದೇ ಕಾರಣಕ್ಕೂ ಆತ ಸಣ್ಣ ಮಟ್ಟದ ಒಂದು ಕ್ಲೂ ಆದರೂ ಬಿಟ್ಟೋಗಿರುತ್ತಾನೆ. ಆ ಆಧಾರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆ ಕಾರಣದಿಂದ ಕೆಲವು ಜಟಿಲವಾದಂತಹ, ಬಿಡಿಸಲಾಗದಂತಹ, ಕ್ಲಿಷ್ಟಕರವಾದಂತಹ ಕೇಸುಗಳು 16 ವರ್ಷಗಳು ಆದಮೇಲೆ ಕೂಡ ಓಪನ್ ಆಗಿರೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ, ಕೇಳ್ಕೊಂಡು ಬಂದಿದ್ದೀವಿ. ಈಗ ಆತ ಅಶ್ಲೀಲವಾದ ಸಂದೇಶವನ್ನು ಕಳಿಸಿದ್ದಾನೆ, ನಮಗೂ ಅಶ್ಲೀಲವಾದ ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ನಾವು ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾ ಇರ್ತೀವಿ. ಪೊಲೀಸರಿಗೂ ಒಂದು ಕಿವಿ ಮಾತು, ಯಾಕಂದರೆ ನಾವು ನಮಗೆ ಬರುವಂಥ ಅಶ್ಲೀಲ ಸಂದೇಶಗಳನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಿಂಟೌಟ್ ತೊಗೊಂಡು ನಿಮಗೆ ಬಂದು ಕಂಪ್ಲೇಂಟ್ ಕೊಡ್ತೀವಿ. ನೋಡಿ ಸರ್, ಕೆಟ್ಟ ಮೆಸೇಜ್ ಮಾಡ್ತಿದ್ದಾನೆ, ನಾನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ನನ್ನ ಹೆಂಡತಿ ಮಕ್ಕಳಿಗೆ ಬೈತಾ ಇದ್ದಾನೆ, ಹಾಗಾಗಿ ಇವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಏನಿದೆ ಆ ದಾಖಲೆಗಳ ಸಮೇತ ಬಂದು ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ. ನೀವು ಏನು ಮಾಡ್ತೀರಿ, ನೀವು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಆ ಕೇಸನ್ನು ತಗೊಳ್ತೀರಿ ಅನ್ನೋದನ್ನು ಒಂದ್ಸಲ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಯಾವಾಗ ಈ ಥರದ ಕಂಪ್ಲೇಂಟ್ಗಳನ್ನು ನೀವು ಸೀರಿಯಸ್ ಆಗಿ ತಗೊಳ್ಳಲ್ಲ, ಈಗ ಹುಬ್ಳಿಯಲ್ಲಿ ನೇಹ ಪ್ರಕರಣ ಆದಮೇಲೆ ಒಬ್ಬಳು ಹುಡುಗಿ ಅಂಜಲಿ ಹುಡುಗಿದ್ದು ಕೊಲೆ ಆಯಿತು, ನೇಹ ಪ್ರಕರಣ ಹೇಗಾಯಿತು ಇದೇ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಆಯಿತು. ಆ ಸಂದರ್ಭದಲ್ಲಿ ಅಂಜಲಿಯ ಪೋಷಕರು ಇದೇ ಪೊಲೀಸರ ಹತ್ರ ಬಂದು, ಇದೇ ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು, ನನ್ನ ಮಗಳಿಗೂ ಕೂಡ ಒಬ್ಬ ಪ್ರೀತಿ ಮಾಡುವಂಥ ಕಾಟ ಕೊಡ್ತಾ ಇದ್ದಾನೆ, ಕೊಲೆ ಮಾಡ್ತಿದ್ದ ಬೆದರಿಕೆ ಹಾಕಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಲೇಡಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಅನಿಸುತ್ತೆ. ಅವರು ಆ ಕೇಸನ್ನು ಆ ಕಂಪ್ಲೇಂಟನ್ನು ಇಗ್ನೋರ್ ಮಾಡ್ತಾರೆ, ಆ ಥರ ಆಗಲ್ಲ ಹೋಗಮ್ಮ ಅಂತ. ಆಮೇಲೆ ಏನಾಯಿತು, ಅಂಜಲಿನ ಕೂಡ ಅವಳ ಪ್ರೇಮಿ ಮನೆಗೆ ನುಗ್ಗಿ ಚಾಕುವಿಂದ ಇರೋದು ಕೊಲೆ ಮಾಡುತ್ತಾನೆ. ಈ ಇದು ಯಾಕೆ ಹೇಳ್ತೇನೆಂದರೆ, ದರ್ಶನ್ ಪ್ರಕರಣ ಸಂಬಂಧಪಟ್ಟಾಗೆ ರೇಣುಕಾಸ್ವಾಮಿ ಕೊಲೆ ಯಾಕಾಯಿತು, ಅಶ್ಲೀಲವಾದ ಮೆಸೇಜ್ ಕಳಿಸಿದ್ದಕ್ಕಾಯಿತು. ಇವರೇನು ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡುವುದರ ಬದಲು ಇವರೇ ಅವನನ್ನು ಕಿಡ್ನಾಪ್ ಮಾಡಿ ಆತನನ್ನು ಕೊಲೆ ಮಾಡಿದ್ರು ಅನ್ನೋದು ವೈಂಡ್ ಅಪ್ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಿರೋದಲ್ವಾ ಇವೆಲ್ಲ ವಿದ್ಯಮಾನಗಳು. ನಾವು ಕೂಡ ಇದೇ ರೀತಿಯ ಸಂದೇಶಗಳು, ಅಶ್ಲೀಲ ಸಂದೇಶಗಳು ಸಂಬಂಧಪಟ್ಟ ಹಾಗೆ, ಕೊಲೆ ಬೆದರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜನ, ನಾವು ಅಂತಲ್ಲ ಹಲವಾರು ಜನ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರಲ್ವಾ. ಕೊಟ್ಟಿದ್ದನ್ನೆಲ್ಲ ನೀವು ಸೀರಿಯಸ್ಸಾಗಿ ತಗೋತೀರಾ, ಆ್ಯಕ್ಷನ್ ತೊಗೊಂಡಿದ್ದೀರಾ, ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ, ನೀವು ಡೀಟೇಲ್ಸ್ನ ಕೊಡಿ. ಕೆಲವೊಮ್ಮೆ ಪೊಲೀಸ್ ಇಲಾಖೆಗಳು ಕೂಡ, ಕೆಲವು ಪೊಲೀಸರು, ಕೆಲವು ಪೊಲೀಸ್ ಠಾಣೆಗಳು ಮಾಡುವಂಥ ಇಗ್ನೋರೆನ್ಸ್, ನಮಗೆ ಹ್ಯಾಂಡ್ ಕೊರತೆ ಇದೆ, ಟೆಕ್ನಿಕಲಿ ವೀಕ್ ಇದ್ದೀವಿ, ಅನೇಕ ಸಬೂಬುಗಳಿರ್ಬೋದು, ಅದೇನೇ ಇದ್ರೂ ಅದನ್ನು ಸರಿಪಡಿಸ್ಕೋಬೇಕಲ್ಲ. ನಾಳೆ ದಿನ ನೀವೇನೂ ಕ್ರಮ ತೆಗೆದುಕೊಳ್ಳಲ್ಲ ಅಂದಾಗ ಇವನು ಹೋಗ್ಬಿಟ್ಟು ನಾಳೆ ಅವನ ಪತ್ತೆ ಹಚ್ಚಿ ಅವನು ಹೊಡೆಯೋದು ಬಡಿಯೋದು ಕೊಲೆ ಮಾಡಿ ಅವನು ಸತ್ತ ಇವನಿಗೆ ಶಿಕ್ಷೆ, ಕೊಲೆ ಮಾಡಿದ್ಮೇಲೆ ನೀವು ನನ್ನ ಪತ್ತೆ ಹಚ್ಚಿದ್ದೀವಿ ಅಂತ ನೀವು ಬಿಳ್ಳ ಬೇರೆ ತೋರಿಸೋದು, ಬೇಜಾರು ಮಾಡ್ಕೋಬೇಡಿ. ಹೀಗೆ ಯಾವುದೇ ಕಂಪ್ಲೇಂಟ್ ಇರಲಿ, ಅದರಲ್ಲಿ ಅಣುವಿನಷ್ಟು ಏನಾದರೂ ಸಣ್ಣ ಅಂಶ ಇದ್ದರೆ ಇದು FIR ಆಗಲು ಅರ್ಹ, ಇದು ತನಿಖೆ ಮಾಡಲು ಅರ್ಹ, ಇದನ್ನು ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಳಲೇಬೇಕು, ಇದನ್ನು ನಾವು ಉಡಾಫೆ ಮಾಡಿದ್ರೆ ನಾಳೆ ಅನಾಹುತ ಆಗಬಹುದು ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟ್ ಆಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ ಅಂತ ನಾನು ದಯವಿಟ್ಟು ಒತ್ತಾಯ ಮಾಡಿ ಹೇಳ್ತೀನಿ. ದರ್ಶನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ಅವನೊಬ್ಬ ಸೆಲೆಬ್ರಿಟಿ ಆಗಿಬಿಟ್ಟು ಅದು ಅವಕಾಶ ಇತ್ತಲ್ಲ ಅನ್ನೋದರ ಜೊತೆಗೆ ಆ ಥರದ ಕಂಪ್ಲೇಂಟ್ಗಳನ್ನು ಪೊಲೀಸ್ ಇಲಾಖೆ ಕೂಡ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಸ್ನೇಹಿತರೆ, ದಯವಿಟ್ಟು ಪೊಲೀಸರು ಯಾವುದೇ ಕಂಪ್ಲೇಂಟ್ಗಳನ್ನು ಈ ಥರ ಅಂತಲ್ಲ, ಏನೇ ಕಂಪ್ಲೇಂಟ್ಗಳನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ, ಉಡಾಫೆ ಮಾಡಬೇಡಿ. ತೀರಾ ಇತ್ತೀಚೆಗೆ ಆರ್ ಟಿ ನಗರದಲ್ಲಿ ಮನೆ ಥೆಫ್ಟಿಗೆ ಸಂಬಂಧಪಟ್ಟ ಒಂದು ಕಂಪ್ಲೇಂಟು ನನಗೆ ಸಂಬಂಧಪಟ್ಟದ್ದು ಕೊಟ್ಟಾಗ, ನೀವು ಯಾವಾಗ ಬಂದ್ರಿ, ಯಾ ಒಂದು 2 ದಿನ ಯಾಕೆ ಉಡಾಫೆ ಮಾಡಿದ್ರಿ, ಆಮೇಲೆ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿಬಿಟ್ಟು ಏನು ಮಾಡಿದ್ವಿ, ಆ ಡೀಟೇಲ್ಸ್ ಕೂಡ ನನ್ನ ಹತ್ರ ಇದೆಯಲ್ಲ, ಅದನ್ನು ನಾನು ಮಾತಾಡೋಕೆ ಹೋಗಬಾರ್ದು. ಇಗ್ನೋರ್ ಮಾಡಬೇಡಿ, ಹ್ಯಾಂಡ್ ಇಲ್ಲ ಅದಿಲ್ಲ ಇದಿಲ್ಲ ಹೇಳಕ್ಕೆ ಹೋಗಬೇಡಿ, ಹ್ಯಾಂಡ್ ಇಲ್ಲ ಅಂದ್ರೆ ಹಾಕೊಳ್ಳಿ, ಸರ್ಕಾರಕ್ಕೆ ಒತ್ತಡ ಹೇರಿ. ನಮಗೆ 20 ಜನರನ್ನು ಕೊಟ್ಬಿಟ್ಟು ನೀವು 200,000 ಜನರನ್ನು ನಿಭಾಯಿಸಿ ಅಂತ ಹೇಳಿದ್ರೆ ನಾವೇ ನಿಭಾಯಿಸೋಕ್ಕಾಗುತ್ತೆ, ನಮಗೆ ಕೊಡಿ 100-200 ಜನನ ಕೊಡಿ, ನಾವೇನಾದರೂ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ ಒತ್ತಡ ಮಾಡಿ ಒತ್ತಾಯ ಹೇರಿ. ಅವತ್ತು ಮೀಡಿಯಾಗೂ ನಿಮ್ಮ ಸಪೋರ್ಟಿಗೆ ಬರುತ್ತೆ, ಸಾರ್ವಜನಿಕರು ಕೂಡ ನಿಮ್ಮ ಸಪೋರ್ಟಿಗೆ ಬರ್ತಾರೆ. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ತಪ್ಪುಗಳಾಗ್ತವೆ, ಮೊದಲಿಂದನೂ ಕೂಡ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಇಮಿಡಿಯೇಟಾಗಿ ಎತ್ತಾಕೊಬಂದು ರುಬ್ತಾರೆ ಅನ್ನೋದು ಬಹುಶಃ ದರ್ಶನ್ ಗ್ಯಾಂಗಿಗೆ ಕನ್ವಿನ್ಸ್ ಆಗಿದ್ದರೆ ಅವರು ಅವನನ್ನು ಕಿಡ್ನಾಪ್ ಮಾಡುವಂಥ ಕೇಸನ್ನೇ ಮಾಡ್ತಾ ಇರಲಿಲ್ಲೇನೋ. ಹಾಗೂ ಆ ರೀತಿಯಲ್ಲಿ ಒಂದು ಚರ್ಚೆ ಕೂಡ ಮಾಡಬೇಕಾಗ್ತದೆ. ಒಟ್ಟಲ್ಲಿ ದರ್ಶನ್ ಕ್ರೌರ್ಯ ಮಾಡಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಸಾಬೀತಾಗಿದೆ. ಇಲ್ಲಿವರೆಗೆ ಎನ್ಕ್ವೈರಿ ಆಗ್ತಿತ್ತು, ಅವರು ಆರೋಪಿನೇ. ಈ ಕ್ಷಣಕ್ಕೂ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಏನೇ ಬರೆದು ಏನೇ ಹಾಕಿದ್ರು ಆತ ಆರೋಪಿನ ಇಲ್ಲ ಅಪರಾಧಿನ, ಆತ ನಿರಪರಾಧಿನ ಇಲ್ಲ ಅಪರಾಧಿನ, ಎಲ್ಲ ತೀರ್ಮಾನ ಕೋರ್ಟ್ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೆ ನಾವು ವೇಟ್ ಮಾಡೋಣ. ಸದ್ಯಕ್ಕೆ ಚಾರ್ಜ್ ಶೀಟ್ ಪ್ರಕಾರ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದು ಬಹುತೇಕ ಖಚಿತವಾಗಿದೆ. ಅವರು ಖಚಿತವಾಗಿ ಅವ್ರು ಕೊಲೆ ಮಾಡಿದ್ರು ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳನ್ನು, 231 ಸಾಕ್ಷ್ಯಗಳನ್ನು, ಎಲ್ಲ ರೀತಿಯ ಸಾಕ್ಷ್ಯಗಳು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಆಮೇಲೆ
ನಿಮ್ಮ ಟಾಕಿಂಗ್ ಎವಿಡೆನ್ಸ್ ಇರ್ಬೋದು ಎಲ್ಲದನ್ನೂ ಕೂಡ ಮೆನ್ಷನ್ ಮಾಡಿಬಿಟ್ಟು ಎಲ್ಲ ರೆಕಾರ್ಡ್ಗಳನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಇನ್ ಟ್ರಯಲ್ ನಡೆಯುತ್ತೆ, ಟ್ರಯಲ್ನಲ್ಲಿ ದರ್ಶನ್ ಯಾವುದೇ ಕಾರಣಕ್ಕೂ ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ತೀರ್ಮಾನ ಅಂತ ಹೊರಗೆ ಬರುತ್ತೆ. ಒಂದು ವೇಳೆ ದರ್ಶನ್ ಸಿಕ್ಕಾಕೊಂಡಿದ್ದೆ ಆದರೆ ಕೊಲೆ ಮಾಡಿದ್ದು ಕೋರ್ಟ್ ಸಾಬೀತಾದರೆ 16 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅದಾದಮೇಲೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಪೀಲು ಗಿಪ್ಪೀಲು ಇದು ನಡೀತಾನೇ ಇರುತ್ತೆ, ದರ್ಶನ್ ಜೈಲಿಂದ ಅಂತೂ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಟ್ರಯಲ್ ನಡೆಯೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಇನ್ನೊಂದು 2-3 ತಿಂಗಳಲ್ಲಿ ದರ್ಶನ್ ಬೇಲ್ ಮೇಲೆ ಹೊರಗೆ ಬರಲೂಬಹುದು. ಆ ಚಾನ್ಸ್ ತುಂಬ ಜಾಸ್ತಿ ಇದೆ. ಇಷ್ಟೇ ಈ ಕೇಸು. ನಮಸ್ಕಾರ.